हाय स्नेहितरे, वेलकम टू विजय कुमार जैन कन्नड यूट्यूब चैनल। इवत्तिन वीडियोदल्ली बी ए फस्ट सेम डी एस सी वन राज्यशास्त्र मूलभूत परिकल्पनेगळु आर बेसिक कॉन्सेप्ट्स ऑफ पॉलिटिकल साइंस अल्ली 5ने अध्यायवागिरुवंतह सार्वभौमत्व अथवा परमाधिकार 2 एंब अध्यायक्के संबंधिसिदंते वस्तुनिष्ठ प्रश्नोत्तरगळु प्रश्नेगळोंदिगे उत्तरगळन्नु नावु नोडोण। इदरिंद ऐनु नमगे अनुकूलवागुत्ते अंत तिळियोदारे इवुगळिगे ಸಂಬಂಧಿಸಿದಂತೆ ಎರಡು ಅಂಕಗಳ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದರೂ ಉತ್ತರಿಸಲು 5 ಅಂಕ ಹಾಗೂ 5 ಅಂಕದ ಪ್ರಶ್ನೆ ಈಗ ಪ್ಯಾಟರ್ನ್ ಚೇಂಜ್ ಆಗಿದೆ ಎಂಬುದು ಈಗ ಬತ್ತರುವಂತ ಅಪ್ಡೇಟ್ ಆಗಿದೆ। ಅದು ತಮಗೆ ಗೊತ್ತಿಲ್ಲದಿದ್ದಲ್ಲಿ ತಾವು ಕಾಲೇಜ್ ನಲ್ಲಿ ಒಮ್ಮೆ ಕೇಳಿ ಅಥವಾ ವಿಚಾರಿಸಿ ನಿಮ್ಮ ಕ್ಲಾಸ್ ಟೀಚರ್ ಗಳನ್ನು ಕೇಳಿ ಎಂಬುದು ಕೇಳಿ ಅಂತ ಹೇಳ್ತಾ ಇಲ್ಲಿ ತಾವು 2 ಅಂಕ 6 ಅಂಕ ಹಾಗೂ 8 ಅಂಕಗಳ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆ ಏನ್ ಬಿ ಎಫ್ ಫಸ್ಟ್ ಸೆಮ್ ನ ಪರೀಕ್ಷೆ ಇದೆ ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ತಯಾರಾಗುತ್ತೆ ಆ ಪ್ಯಾಟರ್ನ್ ಅಲ್ಲಿ ಎಂಬುದು ಈಗ ಬತ್ತರುವಂತ ಅಪ್ಡೇಟ್ ಆಗಿರುತ್ತೆ। 2 ಅಂಕ 6 ಅಂಕ 8 ಅಂಕ ಆದರೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಎನ್ಇಪಿ ಅಳವಡಿಸಿರುವುದರ ಕಾರಣ ಈ ರೀತಿಯಾದ ಪ್ಯಾಟರ್ನ್ ಅನ್ನು ಚೇಂಜ್ ಮಾಡಲಾಗಿದೆ। ಆದರೂ ಸಹ ನಾನು ಈ ಹಿಂದೆ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 2 ಅಂಕ 5 ಅಂಕ 10 ಅಂಕ ಹಾಗೂ 15 ಅಂಕಗಳ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ವಿಡಿಯೋವನ್ನು ಮಾಡಿದ್ದೀನಿ ಹಾಗೂ ಮೊದಲನೇ ಅಧ್ಯಾಯವಾಗಿರುವಂತ ರಾಜ್ಯಶಾಸ್ತ್ರ, ಎರಡನೇ ಅಧ್ಯಾಯ ರಾಜ್ಯ, ಮೂರನೇ ಅಧ್ಯಾಯವಾಗಿರುವಂತ ನಾಗರಿಕ ಸಮಾಜ, ನಾಲ್ಕನೇ ಅಧ್ಯಾಯವಾಗಿರುವಂತ ಸಾರ್ವಭೌಮ ಅಥವಾ ಪರಮಾಧಿಕಾರ 1, ಈಗ ನೋಡ್ತಾ ಇರುವಂತದ್ದು ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ 2 ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇಷ್ಟು ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ತಮಗೆ ಯಾವುದೇ ರೀತಿಯ ಪ್ರಶ್ನೆಗಳು ಬೇಕಿದ್ದಲ್ಲಿ ಅಥವಾ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ತಮಗೆ ವಿಡಿಯೋಗಳು ಸಿಗ್ತವೆ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡೋದರ ಮೂಲಕ ತಾವು ಅಲ್ಲಿ ವಿಡಿಯೋಗಳನ್ನು ವಾಚ್ ಮಾಡಬಹುದಾಗಿರುತ್ತೆ ಅಥವಾ ನಮ್ಮ ಯೂಟ್ಯೂಬ್ ಚಾನೆಲ್ನ ಪ್ಲೇಲಿಸ್ಟ್ಗೆ ಹೋಗೋದರ ಮೂಲಕ ಅಲ್ಲೂ ಕೂಡ ತಾವು ವಾಚ್ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿ ತಾವು ಗಮನಿಸ್ತಾ ಇರಾ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ 2 ಎಂಬ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 5ನೇ ಅಧ್ಯಾಯವಾಗಿರುವಂತಹ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಎಂಬ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 5ನೇ ಅಧ್ಯಾಯದಲ್ಲಿ ಬಂದಿರುವಂತಹ ವಸ್ತುನಿಷ್ಠ ಪ್ರಶ್ನೋತ್ತರಗಳಿಗೆ ಸಂಬಂಧಿಸಿದಂತೆ ಇದು ಪಾರ್ಟ್ 1 ಆಗಿರುತ್ತೆ। ಇನ್ನು ಪಾರ್ಟ್ 2 ಅನ್ನು ಮುಂದಿನ ಭಾಗದಲ್ಲಿ ವಿಡಿಯೋವನ್ನು ನೋಡೋಣ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಹಿಂದೆ 2 ಅಂಕ 5 ಅಂಕ 10 ಅಂಕ 15 ಅಂಕಗಳ ಪ್ರಶ್ನೆಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಲಾಗಿದೆ। ಯಾರು ವಿಡಿಯೋವನ್ನು ನೋಡಿಲ್ಲ ತಪ್ಪದೆ ನೋಡಿ ಅಂತ ಹೇಳ್ತಾ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಟ್ಟಿದ್ದವರು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ। ಅದರಿಂದ ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಿಡಿಯೋವನ್ನು ನೋಡಿ, ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇಲ್ಲಿ ತಾವು ಗಮನಿಸ್ತಾ ಇರಾ ಇದು ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ 1 ಮತ್ತು ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ 2 ಇವೆರಡಕ್ಕೂ ಅನ್ವಯಿಸುವಂತೆ ಎರಡಕ್ಕೂ ಸಂಬಂಧಿಸಿದಂತೆ ಇದು ವಸ್ತುನಿಷ್ಠ ಪ್ರಶ್ನೋತ್ತರಗಳು ಪ್ರಿಪೇರ್ ಆಗಿರುವಂಥದ್ದು ಎರಡು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರುತ್ತೆ। ಯಾಕಂದರೆ ಎರಡು ಅಧ್ಯಾಯಗಳು ಕೂಡ ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ ಅಥವಾ ರಿಲೇಟೆಡ್ ವಿಷಯನೇ ಆಗಿರುತ್ತೆ, ಅದು ತಮಗೂ ಕೂಡ ಗೊತ್ತಿರುವಂಥದ್ದೇ ಆಗಿರುತ್ತೆ। ನಿಮ್ಮ ಯೂನಿವರ್ಸಿಟಿಗಳಿಗೆ ಇವು ಅನ್ವಯಿಸುತ್ತಿದ್ದರೆ ಎನ್ಇಪಿಯ ಪ್ರಕಾರ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಕೂಡ ಒಂದೇ ಸಿಲೆಬಸ್ ಎಂಬುದು ತಮಗೆ ಈಗಾಗಲೇ ತಿಳಿದಿದೆ ಅಂತ ತಿಳ್ಕೊಂತೀನಿ। ಅಥವಾ ವಿಶ್ವವಿದ್ಯಾಲಯ ಮುಕ್ತ ಕರ್ನಾಟಕದ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಕೂಡ ಒಂದೇ ಸಿಲೆಬಸ್ ಇರುವಂಥದ್ದು ಈಗಾಗಲೇ ತಿಳಿಸಿದ್ದಾರೆ। ಅಂದರೆ ಬಿ ಎಫ್ ಫಸ್ಟ್ ಸೆಮ್ ಓದ್ತಾರುವಂಥ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಇದೇ ಸಿಲೆಬಸ್ ಅಂತ ತಿಳಿಸಿದ್ದಾರೆ। ತಮಗೆ ಇದ್ದಲ್ಲಿ ಪ್ರತಿಯೊಬ್ಬರು ಕೂಡ ಕೊನೆ ತನಕ ನೋಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಪರಮಾಧಿಕಾರಕ್ಕೆ ಸಂಬಂಧಿಸಿದಂತೆ, ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ ಅಂತ ಹೇಗೆ ಕರಿತೀವಿ, ಸಾವರೇನಿಟಿ ಅಂತ, ಅದಕ್ಕೆ ಸಂಬಂಧಿಸಿದಂತೆ ಇದು ನೋಡ್ತಾ ಇದ್ದೀರಾ ವಸ್ತುನಿಷ್ಠ ಪ್ರಶ್ನೋತ್ತರಗಳಲ್ಲಿ ಇದು 1 to 20 ಕ್ವಶನ್ಸ್ ಈ ವಿಡಿಯೋದಲ್ಲಿ ನೋಡೋಣ। ಇನ್ನು ಉಳಿದ ಪ್ರಶ್ನೆಗಳು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿ ನೋಡ್ತಾ ಇದ್ದೀರಾ ಮೊದಲನೇ ಪ್ರಶ್ನೆ ಆಗಿರುವಂತಹ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ಪರಮಾಧಿಕಾರ ಎಂಬ ಪದವು ಬಂದಿರುವುದು ಆಪ್ಷನ್ ಎ ಲ್ಯಾಟಿನ್ ಭಾಷೆಯಿಂದ, ಆಪ್ಷನ್ ಬಿ ಗ್ರೀಕ್ ಭಾಷೆಯಿಂದ, ಆಪ್ಷನ್ ಸಿ ಫ್ರೆಂಚ್ ಭಾಷೆಯಿಂದ, ಆಪ್ಷನ್ ಡಿ ಯಾವುದೂ ಅಲ್ಲ, ಆಪ್ಷನ್ ಎ ಉತ್ತರವಾಗಿರುತ್ತೆ ಲ್ಯಾಟಿನ್ ಭಾಷೆಯಿಂದ। ಓಕೆ, ಮುಂದುವರೆದು ಇನ್ನು ಪರಮಾಧಿಕಾರ ಎಂಬ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದೆ, ಬಟ್ ಸೊ ಕೆಲವೊಂದು ಬಾರಿ ಪರಮಾಧಿಕಾರ ಎಂಬ ಪದವು ಇಂಗ್ಲೀಷ್ನ ಸಾವರನಿಟಿ ಎಂಬ ಪದದಿಂದ ಬಂದಿದೆ ಎಂಬುದು ಕೂಡ, ಅದು ಕೂಡ ಇಂಗ್ಲೀಷ್ನಲ್ಲಿ ಸಾವರನಿಟಿ ಅಂತ ಕರೀತಾರೆ ಪರಮಾಧಿಕಾರಕ್ಕೆ। ಓಕೆ, ಮುಂದುವರೆದು ನಾವು ಎರಡನೇ ಪ್ರಶ್ನೆಯಾಗಿ ನೋಡೋದಾದರೆ ಪರಮಾಧಿಕಾರಿಯ ಆಜ್ಞೆಯೇ ಕಾನೂನು ಎಂದು ಹೇಳಿದವರು ಆಪ್ಷನ್ ಎ ಲಾಕ್, ಆಪ್ಷನ್ ಬಿ ರೋಸೋ, ಆಪ್ಷನ್ ಸಿ ಜಾನ್ ಆಸ್ಟಿನ್, ಆಪ್ಷನ್ ಡಿ ಲಾಸ್ಕಿ। ಇದರಲ್ಲಿ ಪ್ರಮುಖವಾದವರು ಪರಮಾಧಿಕಾರಿಯೇ ಆಗ್ನೇಯ ಕಾನೂನು,
ಏಕತಾವಾದಿ ಪರಮಾಧಿಕಾರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ರೆ ಅದು ಜಾನ್ ಆಸ್ಟಿನ್ ಅವರಾಗಿರ್ತಾರೆ. ಬಹುತ್ವವಾದಿ ಪರಮಾಧಿಕಾರ ಸಿದ್ಧಾಂತವನ್ನು ಇನ್ನೂ ಹಲವಾರು ರಾಜಕೀಯ ವಿದ್ವಾಂಸರು ಅಥವಾ ರಾಜಕೀಯ ಚಿಂತಕರು ಅದನ್ನು ಪ್ರತಿಪಾದಿಸುತ್ತಿರ್ತಾರೆ. ಇವರ ವಿರುದ್ಧವಾಗಿ ಬಹುತ್ವವಾದಿ ಸಿದ್ಧಾಂತವು ಪ್ರತಿಪಾದನೆಗೊಂಡಿರುತ್ತೆ. ಆದರೆ ಏಕತಾವಾದಿ ಪರಮಾಧಿಕಾರ ಸಿದ್ಧಾಂತವು ಸಿದ್ಧಾಂತವನ್ನು ಕನ್ಸಿಡರ್ ಮಾಡಲಾಗುತ್ತದೆ ರಾಜ್ಯಶಾಸ್ತ್ರದಲ್ಲಿ. ಯಾಕಂತ ಹೇಳಿದ್ರೆ ಅದು ಅಷ್ಟೊಂದು ಶ್ರೇಷ್ಠವಾಗಿದೆ ಹಾಗೂ ಅದಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡಲಾಗಿದೆ. ಎಲ್ಲರೂ ರಾಜಕೀಯ ವಿದ್ವಾಂಸರು ಕೂಡ ಜಾನ್ ಆಸ್ಟಿನ್ನ ಏಕತಾವಾದಿ ಪರಮಾಧಿಕಾರ ಸಿದ್ಧಾಂತಕ್ಕೆ ಒಪ್ಪಿಗೆಯನ್ನು ಸೂಚಿಸಿರ್ತಾರೆ. ಅದನ್ನು ತಾವು ಗಮನಿಸಬೇಕಾಗಿರುತ್ತೆ. ಓಕೆ, ಇನ್ನು ಮುಂದುವರೆದು ನಾವು ಮೂರನೇ ಪ್ರಶ್ನೆ, ಪರಮಾಧಿಕಾರ ಏಕತ್ವ ಎಂದು ಹೇಳಿದವರು ಯಾರು? ಆಪ್ಷನ್ ಎ ಮೈನ್, ಆಪ್ಷನ್ ಬಿ ಆಸ್ಟಿನ್, ಆಪ್ಷನ್ ಸಿ ಲಾಸ್ಕಿ, ಆಪ್ಷನ್ ಡಿ ಮೆಕೆವೆಲ್ಲಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ ಆಪ್ಷನ್ ಬಿ ಆಸ್ಟಿನ್ ಆಗಿರ್ತಾರೆ, ಜಾನ್ ಆಸ್ಟಿನ್ ರವರು. ಇನ್ನು ನಾಲ್ಕನೇ ಪ್ರಶ್ನೆ, ಕೆಳಗಿನವರುಗಳಲ್ಲಿ ಯಾರು ಮೊಟ್ಟ ಮೊದಲಿಗೆ ಸಾವರ್ಣಟಿ ಎಂಬ ಪದವನ್ನು ಬಳಸಿದರು? ಇಲ್ಲಿ ಯಾವುದೇ ರೀತಿ ಆನ್ಸರ್ ಕೊಟ್ಟಿಲ್ಲ. ಅದರಿಂದ ತಮಗೆ ಯಾರು ಗೊತ್ತಿದೆ ಇದ್ರು ಆನ್ಸರು ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ. ಓಕೆ, ಅದರಿಂದ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ನಾನು ಆಗಲೇ ಹೇಳಿದ್ರಿ, ಸಾವರ್ಣಟಿ ಎಂಬ ಪದವನ್ನು ಇಂಗ್ಲಿಷ್ ಪದವಾಗಿರುತ್ತೆ, ಆ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಎಂಬುದು ಇಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿದೆ. ತಪ್ಪದೆ ಈ ವಿಡಿಯೋ ನೋಡ್ತಿರೋರು ಕಮೆಂಟ್ ಮಾಡಿ ಅಂತ ಹೇಳ್ತಾ. ಇನ್ನು ನಾವು ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಅದನ್ನು ಕಮೆಂಟ್ ತಾವು ಮಾಡಿರಲಿಲ್ಲ ಅಂದರೆ ಅಥವಾ ತಮಗೆ ಉತ್ತರ ಗೊತ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಅದರ ಉತ್ತರವನ್ನು ನೋಡಿ ಅಂತ ಹೇಳ್ತಾ. ಇನ್ನು ಮುಂದಿನ ಪ್ರಶ್ನೆ ನಾವು ನೋಡೋದಾದ್ರೆ, ಐದನೇ ಪ್ರಶ್ನೆ, ರಾಜ್ಯದ ಸರ್ವೋಚ್ಚ ಶಕ್ತಿಯೇ ಪರಮಾಧಿಕಾರ ಎಂದವರು? ಆಪ್ಷನ್ ಎ ವಿಲ್ಲೋಬಿ, ಆಪ್ಷನ್ ಬಿ ಎರಾಲ್ಸ್ ಎರಾಲ್ಡ್, ಅದು ಎರಾಲ್ಡ್ ಆಗಬೇಕು, ಎರಾಲ್ಸ್ ಅಂತ ಇದೆ, ಎರಾಲ್ಡ್ ಲಾಸ್ಕಿ ಅಂತ ಹೇಳ್ಬಿಟ್ಟು. ಇನ್ನು ಆಪ್ಷನ್ ಸಿ ಆಸ್ಟಿನ್, ಆಪ್ಷನ್ ಡಿ ಡುಗೈಟ್ ಅಂತ ಇದೆ. ಇದಕ್ಕೆ ಉತ್ತರ ಸಹ ಜಾನ್ ಆಸ್ಟಿನ್ ಆಗಿರುತ್ತೆ. ಆಸ್ಟಿನ್ ಅಂದರೆ ಅಲ್ಲಿ ಜಾನ್ ಆಸ್ಟಿನ್ ಅವರೇ ಆಗಿರ್ತಾರೆ ಅಥವಾ ಆಸ್ಟಿನ್ ಅವರು ಅವರೇ ಆಗಿರ್ತಾರೆ. ಇನ್ನು ಮುಂದುವರೆದು ಆರನೇ ಪ್ರಶ್ನೆ, ಪರಮಾಧಿಕಾರವು ನಿಶ್ಚಿತ ಶ್ರೇಷ್ಠ ವ್ಯಕ್ತಿಯಲ್ಲಿರುತ್ತದೆ ಎಂದವರು? ಆಪ್ಷನ್ ಎ ಜೀನ್ ಬೋಡಿನ್, ಆಪ್ಷನ್ ಬಿ ಗ್ರೋಷಿಯಸ್, ಆಪ್ಷನ್ ಸಿ ಆಸ್ಟಿನ್, ಆಪ್ಷನ್ ಡಿ ಜಾನ್ ಲಾಕ್. ಪರಮಾಧಿಕಾರವು ನಿಶ್ಚಿತ ಶ್ರೇಷ್ಠ ವ್ಯಕ್ತಿಯಲ್ಲಿರುತ್ತದೆ ಅಂದರೆ ನಿಶ್ಚಿತ ಶ್ರೇಷ್ಠ ವ್ಯಕ್ತಿಯಲ್ಲಿರುತ್ತದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಅದನ್ನು ಕೂಡ ಆಸ್ಟಿನ್ ಅವರು ಹೇಳಿರ್ತಾರೆ. ಪರಮಶ್ರೇಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆಯ ಪರಮಾಧಿಕಾರ ಎಂದು ಕೂಡ ಆಸ್ಟಿನ್ ಅವರೇ ಹೇಳಿರ್ತಾರೆ. ಇನ್ನು ಮುಂದುವರೆದು ನಾವು ನೋಡೋದಾದ್ರೆ ಏಳನೇ ಪ್ರಶ್ನೆ, ಆಂತರಿಕ ಪರಮಾಧಿಕಾರವೆಂದರೆ? ಆಪ್ಷನ್ ಎ ರಾಜ್ಯದ ವ್ಯಾಪ್ತಿಯಲ್ಲಿ ಎಲ್ಲರ ಮೇಲೆ ಹೊಂದಿರುವ ಅಧಿಕಾರ, ಆಪ್ಷನ್ ಬಿ ವಿದೇಶಿ ಶಕ್ತಿಗಳ ಮೇಲೆ ಹೊಂದಿರುವ ಅಧಿಕಾರ, ಆಪ್ಷನ್ ಸಿ ವಿದೇಶಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಅಧಿಕಾರ, ಆಪ್ಷನ್ ಡಿ ಮೇಲಿನ ಎಲ್ಲವು. ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ, ರಾಜ್ಯದ ವ್ಯಾಪ್ತಿಯಲ್ಲಿ ಎಲ್ಲರ ಮೇಲೆ ಹೊಂದಿರುವ ಅಧಿಕಾರ. ಓಕೆ, ಇನ್ನು ಮುಂದುವರೆದು ನೋಡಿದರೆ ಪ್ರಶ್ನೆಗಳು ಈ ರೀತಿಯಾಗಿವೆ. ಎಂಟನೇ ಪ್ರಶ್ನೆ, ಬಾಹ್ಯ ಪರಮಾಧಿಕಾರ ಎಂದರೆ? ಆಪ್ಷನ್ ಎ ಆಂತರಿಕ ಸ್ವಾತಂತ್ರ್ಯ, ಆಪ್ಷನ್ ಬಿ ವಿದೇಶಾಂಗ ವ್ಯವಹಾರಗಳಲ್ಲಿನ ಸ್ವಾತಂತ್ರ್ಯ, ಇನ್ನು ಆಪ್ಷನ್ ಸಿ ಆಡಳಿತಾತ್ಮಕ ಸ್ವಾತಂತ್ರ್ಯ, ಆಪ್ಷನ್ ಡಿ ರಾಜ್ಯದ ಒಳಗೆ ಹೊಂದಿರುವ ಸ್ವಾತಂತ್ರ್ಯ. ಇದಕ್ಕೆ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ, ವಿದೇಶಾಂಗ ವ್ಯವಹಾರಗಳಲ್ಲಿನ ಸ್ವಾತಂತ್ರ್ಯ. ಈ ಪ್ರಶ್ನೆಗಳೆಲ್ಲವೂ ಸಹ ತಮಗೆ ಎರಡು ಅಂಕದ ಪ್ರಶ್ನೆ, ಆರು ಅಂಕದ ಪ್ರಶ್ನೆ ಹಾಗೂ ಎಂಟು ಅಂಕದ ಪ್ರಶ್ನೆ, ಈ ರೀತಿಯಾಗಿ ಯಾವುದೇ ಪ್ರಶ್ನೆ ಕೇಳಿರಲಿ ಅದಕ್ಕೆ ತಮಗೆ ಉತ್ತರಿಸಲು ಸಹಕಾರಿಯಾಗಿರುತ್ತೆ. ಜೊತೆಗೆ ನೆನಪಿಟ್ಟುಕೊಳ್ಳಲು ಸಹ ತಮಗೆ ಈಸಿಯಾಗಿ ಇದರಿಂದ ಗೊತ್ತಾಗುತ್ತೆ. ಯಾಕಂದರೆ ಇದು ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ, ನಾಲ್ಕು ಆಪ್ಷನಲ್ಲಿ ಇವರೇ ಎಂದು ನಾವು ಅಥವಾ ಇವರೇ ಹೇಳಿದವರು ಅಥವಾ ಈ ವಾಕ್ಯವನ್ನು ಹೇಳಿದವರಾಗಿರ್ಬೋದು ಅಥವಾ ಇದೇ ಎಂದು ನಮಗೆ ಉತ್ತರವನ್ನು ತಿಳಿಯೋದಕ್ಕೆ ತುಂಬ ನಮ್ಮ ಮೈಂಡ್ ಸೆಟ್ಗೆ ನಮಗೆ ಸುಲಭವಾಗಿ ಗುರುತಿಸಲು, ಈಗಾಗಲೇ ನಾವು ಗುರುತಿಸಿರ್ತೀವಿ ಅಥವಾ ಈಗಾಗಲೇ ತಾವು ನೋಡಿರ್ತೀರ, ಅದನ್ನು ಸುಲಭವಾಗಿ ತಮಗೆ ನೆನಪಿಟ್ಕೊಳ್ಳಲು ಸಾಧ್ಯವಾಗುತ್ತೆ ಈ ಪಾಯಿಂಟ್ಸ್ಗಳು. ಅಷ್ಟೊಂದು ಈ ಇಂತಹ ಪ್ರಶ್ನೆಗಳು ನಾವು ಯಾವಾಗ ಜಾಸ್ತಿ ನಾವು ಪ್ರಾಕ್ಟೀಸ್ ಮಾಡ್ತೀವೋ ಅಂತಹ ಸಂದರ್ಭದಲ್ಲಿ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಕೇಳಿದರೂ ಸಹ ಪಾಯಿಂಟ್ಸ್ ವೈಸ್ ಬರೆಯಲು ತಮಗೆ ಸುಲಭವಾಗಿ ಅಂಕ ಗಳಿಸಲು ಸಹ ಇದು ಹೆಲ್ಪ್ ಆಗಿರುತ್ತೆ ಅಥವಾ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮುಂದುವರೆದು ಒಂಬತ್ತನೇ ಪ್ರಶ್ನೆ, ಜನತಾ ಪರಮಾಧಿಕಾರವು? ಆಪ್ಷನ್ ಎ ರಾಜನಲ್ಲಿರುವ ಅಧಿಕಾರ, ಆಪ್ಷನ್ ಬಿ ರಾಜ್ಯದಲ್ಲಿರುವ ಅಧಿಕಾರ, ಆಪ್ಷನ್ ಸಿ ಜನರಲ್ಲಿರುವ ಅಧಿಕಾರ, ಆಪ್ಷನ್ ಡಿ ನ್ಯಾಯಾಂಗದಲ್ಲಿರುವ ಅಧಿಕಾರ. ಅಲ್ಲಿ ಪದವೇ ಸೂಚಿಸುತ್ತಿರುವಂತೆ ಜನತಾ ಪರಮಾಧಿಕಾರ ಅಂದರೆ ಜನರಲ್ಲಿರುವ ಅಧಿಕಾರ ಆಗಿರುತ್ತೆ ಸ್ನೇಹಿತರೆ. ಅಲ್ಲಿ ಪದವೇ ಸೂಚಿಸ್ತಾ ಇದೆ ಅದರ ಅರ್ಥವನ್ನು, ಅದನ್ನು ತಾವು ತಿಳ್ಕೊಬೇಕಾಗಿರುತ್ತೆ ಅಂತ ಹೇಳ್ತಾ. ಇನ್ನು ಮುಂದುವರೆದು ಶಾಸನೀಯ ಪರಮಾಧಿಕಾರ ಎಂದರೆ? ಆಪ್ಷನ್ ಎ ಶಾಸನ ಬದ್ಧತೆ, ಆಪ್ಷನ್ ಬಿ ದೈವಿಕ ಬದ್ಧತೆ, ಆಪ್ಷನ್ ಸಿ ಜನತಾ ಬದ್ಧತೆ, ಇನ್ನು ಆಪ್ಷನ್ ಡಿ ಶಕ್ತಿ ಬದ್ಧತೆ ಅಂತ ಹೇಳ್ಬಿಟ್ಟು. ಶಾಸನೀಯ ಪರಮಾಧಿಕಾರ ಎಂದರೆ ಶಾಸನ ಬದ್ಧತೆ.
ಶಾಸನಗಳನ್ನು ರಚಿಸೋದು ಅದಕ್ಕೆ ಸಂಬಂಧಪಟ್ಟಿರೋದು ಶಾಸನ ಬದ್ಧತೆ ಆಗಿರುತ್ತೆ. ಇನ್ನು ಮುಂದುವರೆದು 11ನೇ ಪ್ರಶ್ನೆ, ಶಾಸನಬದ್ಧ ಮತ್ತು ರಾಜಕೀಯ ಪರಮಾಧಿಕಾರ ಎಂದು ವರ್ಗೀಕರಿಸಿದವರು ಆಪ್ಷನ್ ಎ ಜಾನ್ ಲಾಕ್, ಆಪ್ಷನ್ ಬಿ ಜಾನ್ ಆಸ್ಟಿನ್, ಆಪ್ಷನ್ ಸಿ ಎ ವಿ ಡೈಸಿ, ಆಪ್ಷನ್ ಡಿ ರೋಸೋ. ಇದರಲ್ಲಿ ತಾವು ಎ ವಿ ಡೈಸಿ ಅಂತ ಇದೆಯಲ್ಲ, ಅವರು ಶಾಸನಬದ್ಧ ಮತ್ತು ರಾಜಕೀಯ ಪರಮಾಧಿಕಾರ ಎಂದು ವರ್ಗೀಕರಣ ಮಾಡಿದ್ದಾರೆ. ಅವರು ಒಂದು ಕೃತಿ ಬರೆದಿದ್ದಾರೆ ಡೈಸಿಯವರು, ಆ ಡೈಸಿಯವರು ಗ್ರಂಥ ಬರೆದಿದ್ದಾರೆ, ಸಾರಿ ಕೃತಿ ಅಲ್ಲ ಗ್ರಂಥ. ಆ ಗ್ರಂಥ ಯಾವುದು ಎಂಬುದು ವಿಡಿಯೋ ನೋಡ್ತಿರೋರು ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಇನ್ನು ಮುಂದುವರೆದು ನಾವು 12ನೇ ಪ್ರಶ್ನೆ, ಉದಾರವಾದಿಗಳ ಪ್ರಕಾರ ಪರಮಾಧಿಕಾರವು ಆಪ್ಷನ್ ಎ ರಾಜ್ಯದ ಶ್ರೇಷ್ಠ ಅಧಿಕಾರ, ಆಪ್ಷನ್ ಬಿ ಇತರ ಸಂಘ ಸಂಸ್ಥೆಗಳಲ್ಲೂ ಇದೆ, ಆಪ್ಷನ್ ಸಿ ವರ್ಗೀಯವಾದದ್ದು, ಇನ್ನು ಆಪ್ಷನ್ ಡಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥಿತೆ ಕಾಪಾಡುವುದು. ಉದಾರವಾದಿಗಳ ಪ್ರಕಾರ ಪರಮಾಧಿಕಾರ ಅದು ಏನನ್ನು ಏನು ಕಾರ್ಯನಿರ್ವಹಿಸ್ತದೆ ಅಂತ ಕೇಳಿದ್ರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥತೆ ಕಾಪಾಡುವುದು ಅದರ ಮೊದಲನೇ ಗುಣವಾಗಿರುತ್ತೆ, ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಅದು ಆ ಕಾರ್ಯವನ್ನು ನಿರ್ವಹಿಸ್ತದೆ ಎಂಬುದು ಉತ್ತರ ಆಗಿರುತ್ತೆ. ಇನ್ನು 13ನೇ ಪ್ರಶ್ನೆ, ಈ ಕೆಳಗಿನವರುಗಳಲ್ಲಿ ಯಾರು ಪರಮಾಧಿಕಾರದ ಶ್ರೇಷ್ಠವಾದಿಗಳಾಗಿದ್ದಾರೆ? ಆಪ್ಷನ್ ಎ ಆಸ್ಟಿನ್, ಆಪ್ಷನ್ ಬಿ ಬೋಡಿನ್, ಆಪ್ಷನ್ ಸಿ ಲಾಸ್ಕಿ, ಆಪ್ಷನ್ ಡಿ ರೋಸೋ. ಸ್ನೇಹಿತರೆ, ಇದಕ್ಕೆ ಉತ್ತರ ಆಸ್ಟಿನ್. ಆಗಲೇ ಹೇಳಿದ ರೀತಿ ಏಕತಾವಾದಿ ಪರಮಾಧಿಕಾರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರಲ್ಲಿ ಪ್ರಮುಖರು ಹಾಗೂ ಶ್ರೇಷ್ಠರು ಎಂದು ಕರೆಯಲ್ಪಡುವ ಆಸ್ಟಿನ್ ರವರನ್ನೇ ಪರಮಾಧಿಕಾರದ ಶ್ರೇಷ್ಠವಾದಿ ಎಂದು ಕೂಡ ಕರೀತಾರೆ. ಸ್ನೇಹಿತರೆ, ಇನ್ನು ಮುಂದುವರೆದು 14ನೇ ಪ್ರಶ್ನೆ ನೋಡಿದರೆ, ಆಸ್ಟಿನ್ ರವರ ಪರಮಾಧಿಕಾರ ಸಿದ್ಧಾಂತವನ್ನು ಡುಗೈಟ್ ರವರು ಈ ಹೆಸರಿನಲ್ಲಿ ಟೀಕಿಸಿರುವರು. ಅಂದ್ರೆ ಡುಗೈಟ್ ರವರು ಇಲ್ಲಿ ತಮಗೆ ಗೊತ್ತಾಗುತ್ತೆ ಡುಗೈಟ್ ರವರು ಯಾರು ಅಂತ ಹೇಳಿದ್ರೆ ಬಹುತ್ವವಾದಿ ಸಿದ್ಧಾಂತದ ಪ್ರತಿಪಾದಕರಾಗಿರ್ತಾರೆ. ಅದನ್ನು ತಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದಾಗಿರುತ್ತೆ. ಅದರಲ್ಲಿ ನಾವು ನೋಡಿದರೆ ಆಪ್ಷನ್ ನೋಡಿದರೆ ಆಪ್ಷನ್ ಎ ಸಮಾಜದ ಐಕ್ಯತೆ, ಆಪ್ಷನ್ ಬಿ ಜನತೆಯ ಐಕ್ಯತೆ, ಆಪ್ಷನ್ ಸಿ ರಾಜ್ಯದ ಐಕ್ಯತೆ, ಇನ್ನು ಆಪ್ಷನ್ ಡಿ ಧಾರ್ಮಿಕ ಐಕ್ಯತೆ. ಉತ್ತರ ಬಂದು ಆಪ್ಷನ್ ಎ ಸಮಾಜದ ಐಕ್ಯತೆ ಆಗಿರುತ್ತೆ. ಆಸ್ಟಿನ್ ರವರ ಪರಮಾಧಿಕಾರ ಸಿದ್ಧಾಂತವನ್ನು ಡುಗೈಟ್ ರವರು ಈ ಹೆಸರಿನಲ್ಲಿ ಟೀಕಿಸಿರುವರು, ಅಂದರೆ ಸಮಾಜದ ಐಕ್ಯತೆ ಎಂದು ಅವರು ಟೀಕಿಸಿರ್ತಾರೆ. ಇನ್ನು ಮುಂದುವರೆದು 15ನೇ ಪ್ರಶ್ನೆ, ರಾಜಕೀಯ ಬಹುತ್ವವಾದವು ಆಪ್ಷನ್ ಎ ರಾಜ್ಯವನ್ನು ವಿರೋಧಿಸುತ್ತದೆ, ಆಪ್ಷನ್ ಬಿ ರಾಜ್ಯವು ಕಾನೂನಿನ ಮೂಲ ಎಂಬುದನ್ನು ವಾದಿಸುತ್ತದೆ, ಆಪ್ಷನ್ ಸಿ ಸಂಘ ಸಂಸ್ಥೆಗಳಿಗೆ ಸ್ವಾಯತ್ತತೆ ಇದೆ ಎಂದು ವಾದಿಸುತ್ತದೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಅಂದರೆ ತಮಗೆ ಇಲ್ಲಿ ಇನ್ನೊಂದು ಅಂಶ ಪ್ರಮುಖವಾಗಿ ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ, ಈಗ ಏಕತಾವಾದಿ ಪರಮಾಧಿಕಾರ ಸಿದ್ಧಾಂತ ಅಂತ ಹೇಳಿದ್ರೆ ರಾಜ್ಯವೇ ಸರ್ವೋಚ್ಚ ಅಧಿಕಾರ ಹೊಂದಿರೋದು ರಾಜ್ಯ ಮಾತ್ರ, ರಾಜ್ಯ ಮಾತ್ರ ಸಾರ್ವಭೌಮ ಅಧಿಕಾರ ಹೊಂದಿದೆ, ರಾಜ್ಯಕ್ಕೆ ಮಾತ್ರ ಸಾರ್ವಭೌಮ ಅಧಿಕಾರ ಹೊಂದಿರುವ ಯೋಗ್ಯತೆ ಇದೆ, ಈ ರೀತಿಯಾಗಿ ಅರ್ಥ ಸೂಚಿಸುತ್ತದೆ. ಅಂದರೆ ಜಾನ್ ಆಸ್ಟಿನ್ ರವರು ಅವರು ಪರಮಾಧಿಕಾರ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಅವರು ಪ್ರತಿಪಾದಿಸಿರೋ ಅರ್ಥ ಏನಂದರೆ, ರಾಜ್ಯ ಅಷ್ಟು ಶ್ರೇಷ್ಠವಾದ ಸರ್ವಶ್ರೇಷ್ಠವಾದಂಥ ಸಂಸ್ಥೆ ಯಾವುದೂ ಇಲ್ಲ, ಅದಕ್ಕೆ ಕೊಟ್ಟಷ್ಟು ಪರಮಾಧಿಕಾರ ಯಾವುದಕ್ಕೂ ಕೊಡಲೂಬಾರದು, ಹಾಗೂ ಪರಮಾಧಿಕಾರವನ್ನು ಹೊಂದಿದ ಏಕೈಕ ಸಂಸ್ಥೆ ಸಾರ್ವಭೌಮವನ್ನು ಹೊಂದಿದ ಏಕೈಕ ಸಂಸ್ಥೆ ಹಾಗೂ ಎಲ್ಲ ಸಂಸ್ಥೆಗಳಿಗಿಂತ ಶ್ರೇಷ್ಠವಾಗಿರುವ ಸಂಸ್ಥೆ ಕೂಡ ರಾಜ್ಯ ಆಗಿದೆ ಎಂಬುದು ಅವರ ವಾದವಾದರೆ, ಬಹುತ್ವವಾದಿಗಳ ವಾದ ಏನಂತ ಹೇಳಿದ್ರೆ ಸಂಘ ಸಂಸ್ಥೆಗಳಿಗೂ ಕೂಡ ರಾಜ್ಯದಷ್ಟೇ ಅದರಷ್ಟೇ ಶ್ರೇಷ್ಠ ಸ್ಥಾನಮಾನವನ್ನು ಸಮಾನವಾಗಿ ಕೊಡಬೇಕು, ರಾಜ್ಯಕ್ಕೆ ಏನು ಸಪ್ರೇಟಾಗಿ ಅದಕ್ಕೆ ಏನು ಸಪ್ರೇಟಾಗಿ ಸ್ಥಾನಮಾನ ಕೊಡೋದು ಅವಶ್ಯಕತೆ ಏನಿಲ್ಲ ಎಂಬುದು ಬಹುತ್ವವಾದಿಗಳ ವಾದ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ನಾವು 16ನೇ ಪ್ರಶ್ನೆ ನೋಡೋದಾದ್ರೆ, ರಾಜಕೀಯ ಪರಮಾಧಿಕಾರವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸುವುದಾಗಿದೆ? ಆಪ್ಷನ್ ಎ ಸಂಘಟಿತ ರಾಜಕೀಯ ಪಕ್ಷಗಳಿಗೆ, ಆಪ್ಷನ್ ಬಿ ಹಿಂಸಾತ್ಮಕವಾಗಿ ಅಭಿಪ್ರಾಯ ವ್ಯಕ್ತಪಡಿಸುವುದಕ್ಕೆ, ಆಪ್ಷನ್ ಸಿ ಸಾರ್ವಜನಿಕ ಸಭೆಗಳಿಗೆ, ಇನ್ನು ಆಪ್ಷನ್ ಡಿ ರಾಜಕೀಯ ಕಾರ್ಯಾಂಗದ ಅಭಿಪ್ರಾಯಗಳಿಗೆ. ಇಲ್ಲಿ ನೋಡ್ತಾ ಇದೀರ ರಾಜಕೀಯ ಪರಮಾಧಿಕಾರವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾಗಿದೆ? ರಾಜಕೀಯ ಪರಮಾಧಿಕಾರ, ರಾಜಕೀಯ ಕಾರ್ಯಾಂಗದ ಅಭಿಪ್ರಾಯಗಳಿಗೆ, ರಾಜಕೀಯ ಪರಮಾಧಿಕಾರವು ರಾಜಕೀಯ ಕಾರ್ಯಾಂಗದ ಅಭಿಪ್ರಾಯಗಳಿಗೆ ಸಂಬಂಧಿಸಿದ್ದಾಗಿದೆ. ಓಕೆ, ಇನ್ನು ಮುಂದುವರೆದು ನಾವು 17ನೇ ಪ್ರಶ್ನೆ ನೋಡಿದರೆ, ಪರಮಾಧಿಕಾರದ ಪ್ರಮುಖ ಲಕ್ಷಣಗಳಲ್ಲಿ ಇದು ಒಂದಾಗಿದೆ. ಆಪ್ಷನ್ ಎ ಅವಿಭಾಜ್ಯತೆ, ಆಪ್ಷನ್ ಬಿ ವರ್ಗೀಕರಣ, ಆಪ್ಷನ್ ಸಿ ವಿಕೇಂದ್ರೀಕರಣ, ಆಪ್ಷನ್ ಡಿ ತಾತ್ಕಾಲಿಕತೆ. ಅಂದರೆ ರಾಜ್ಯಕ್ಕೆ 4 ಮೂಲಾಂಶಗಳಿರ್ತವೆ, ಅದು ತಮಗೂ ಕೂಡ ಗೊತ್ತಿರ್ಬೋದು, ಗೊತ್ತಿಲ್ಲದವರು ಕೇಳಿಸ್ಕೊಳ್ಳಿ ಹಾಗೂ ತಿಳ್ಕೊಳ್ಳಿ ಅಂತ ಹೇಳ್ತಾ. ಇಲ್ಲಿ ರಾಜ್ಯಕ್ಕೆ 4 ಮೂಲಾಂಶಗಳಿರ್ತವೆ, ಜನಸಂಖ್ಯೆ 1, ನೆಕ್ಸ್ಟು ಭೂಪ್ರದೇಶ, ಆಮೇಲೆ ಸರ್ಕಾರ, ಆಮೇಲೆ ಪರಮಾಧಿಕಾರ.
ರಾಜ್ಯದ ನಾಲ್ಕನೇ ಮೂಲಾಂಶವಾಗಿರುವಂತಹ ಪರಮಾಧಿಕಾರವು ಅದು ಅವಿಭಾಜ್ಯತೆ ಅಂದ್ರೆ ಅವಿಭಾಜ್ಯ ಅಂದ್ರೆ ವಿಭಜನೆ ಆಗೋದು ಅಂತ ಹೇಳಿ ಅರ್ಥ ಬರುತ್ತೆ. ಅದು ಅವಿಭಾಜ್ಯತೆ ಸಾರಿ ಅವಿಭಾಜ್ಯತೆ ಅಂದ್ರೆ ವಿಭಜನೆಯಾಗದಿರುವುದು ಎಂದು ಅರ್ಥ ಬರುತ್ತೆ. ಅದು ಯಾವುದೇ ಕಾರಣಕ್ಕೂ ಪರಮಾಧಿಕಾರ ಎಂಬುದು ವಿಭಜನೆಯಾಗಲ್ಲ, ಅದು ರಾಜ್ಯಕ್ಕೆ ಮಾತ್ರ ಸೀಮಿತ. ಅದು ಬೇರೆ ಒಂದು ಸಂಘ ಸಂಸ್ಥೆಗೆ ರಾಜ್ಯ ಜೊತೆಗೆ ಬೇರೆ ಯಾವುದಾದ್ರು ಸಂಘ ಸಂಸ್ಥೆಗಳಿಗೆ ಅದು ಏನು ಪರಮಾಧಿಕಾರ ಆದರೆ ಪರಮಾಧಿಕಾರ ಆಯ್ತಂದ್ರೆ ಅವಾಗ ವಿಭಾಜ್ಯ ಅಂತ ಬರುತ್ತೆ. ಆದರೆ ಅದು ಯಾವುದೇ ಕಾರಣಕ್ಕೂ ವಿಭಜನೆ ಆಗೋದಿರುವುದಂತ ಸಂಸ್ಥೆ ಆಗಿರುತ್ತೆ. ಅಂದ್ರೆ ರಾಜ್ಯಕ್ಕೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರೋದ್ರಿಂದ ಅದನ್ನ ಅವಿಭಾಜ್ಯ ಸಂಸ್ಥೆ ಎಂದು ಕರೀತಾರೆ. ಅದ್ ಬೇರೆ ಯಾವುದೇ ಕಾರಣಕ್ಕೂ ಬೇರೆ ಸಂಘ ಸಂಸ್ಥೆಗಳಿಗೆ ಅಥವಾ ಬೇರೆ ಸಂಸ್ಥೆಗಳಿಗೆ ಯಾವುದೇ ಕಾರಣಕ್ಕೂ ಅದು ಪರಮಾಧಿಕಾರ ಅನ್ಸ್ಕೊಳೋದಿಲ್ಲ, ರಾಜ್ಯಕ್ಕೆ ಮಾತ್ರ ಅದು ಸೀಮಿತ ಎಂದು ಇದರಿಂದ ಅರ್ಥ ಆಗುತ್ತೆ. ಇನ್ನು ಮುಂದುವರೆದು ನಾವು 18ನೇ ಪ್ರಶ್ನೆ ನೋಡೋದಾದ್ರೆ, ಬಹುತ್ವವಾದಿಗಳ ಪ್ರಕಾರ ರಾಜ್ಯದ ಕಾರ್ಯವು ಆಪ್ಷನ್ ಎ ಸಾಮೂಹಿಕ ಭದ್ರತೆ ಕಾಪಾಡುವುದು, ಆಪ್ಷನ್ ಬಿ ಜನರ ಕಲ್ಯಾಣ ಸಾಧಿಸುವುದು, ಆಪ್ಷನ್ ಸಿ ಸಂಘ ಸಂಸ್ಥೆಗಳ ಕಾರ್ಯಚಟುವಟಿಕೆಗಳನ್ನು ಸಂಯೋಜನೆ ಮಾಡುವುದು, ಆಪ್ಷನ್ ಡಿ ಅಗತ್ಯ ವಸ್ತುಗಳ ವಿತರಣೆ ಹಂಚಿಕೆ ಮಾಡುವುದು. ತಾವು ಗಮನಿಸುವುದಾಗಿರುತ್ತೆ, ರಾಜಕೀಯ ಚಿಂತಕರು ಯಾರೂ ಕೂಡ ಒಂದು ವಿಷಯವನ್ನು ಒಪ್ಪೋದಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ ಒಬ್ಬರು ಏನಾದ್ರು ಹೊಸ್ತಾಗಿ ಪ್ರತಿಪಾದಿಸಿದ್ರು ಅಂದರೆ ಅಥವಾ ವಿಷಯವನ್ನು ತಿಳಿಸಿದ್ರು ಅಂದರೆ ಅದಕ್ಕೆ ವಿರೋಧ ಅನ್ನೋದು ಖಂಡಿತವಾಗಿ ಯಾವುದೇ ರೀತಿ ಎಲ್ಲರೂ ಒಪ್ಪುವಂಥ ಯಾವುದೇ ರೀತಿ ಇದಿರೋದಿಲ್ಲ. ಅದರಿಂದ ಅದಕ್ಕೆ ಸಂಬಂಧಿಸಿದಂತೆ ಟೀಕೆಗಳು ಸಹ ಬಂದೇ ಬರ್ತವೆ. ಅದರಂತೆ ಇಲ್ಲಿ ಬಹುತ್ವವಾದಿಗಳು ರಾಜ್ಯದ ಕಾರ್ಯ ಏನು ಎಂಬುದು ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ಅಷ್ಟೇ ಇಲ್ಲಿರೋದು. ಓಕೆ, ಇನ್ನು ಮುಂದುವರೆದು ನಾವು 19ನೇ ಪ್ರಶ್ನೆ ನೋಡೋದಾದ್ರೆ, ಬಹುತ್ವವಾದಿಗಳ ಪ್ರಕಾರ ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾದುದು? ಆಪ್ಷನ್ ಎ ರಾಜ್ಯವು ಸಂಘ ಸಂಸ್ಥೆಗಳಂತೆ ಒಂದು, ಆಪ್ಷನ್ ಬಿ ರಾಜ್ಯವು ಶ್ರೇಷ್ಠವಾದುದು, ಆಪ್ಷನ್ ಸಿ ವಿಧಿಬದ್ಧ ಅಧಿಕಾರ ಮೂಲ ರಾಜ್ಯ, ಆಪ್ಷನ್ ಡಿ ರಾಜ್ಯದಲ್ಲಿಯೇ ದಂಡನಾ ಶಕ್ತಿ ಇದೆ. ತಾವು ಗಮನಿಸುವುದಾಗಿರುತ್ತೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ರಾಜ್ಯವು ಆಪ್ಷನ್ ಎ ಆಗಿರುವಂತಹ ರಾಜ್ಯವು ಸಂಘ ಸಂಸ್ಥೆಗಳಂತೆಯೇ ಒಂದು. ಅಂದ್ರೆ ಬಹುತ್ವವಾದಿಗಳ ಪ್ರಕಾರ ರಾಜ್ಯಕ್ಕೇನು ವಿಶಿಷ್ಟ ಸ್ಥಾನಮಾನವಿಲ್ಲ ಅಥವಾ ರಾಜ್ಯಕ್ಕೇನು ವಿಶೇಷ ಸ್ಥಾನಮಾನ ಕೊಡಬೇಕಾಗಿರೋ ಅವಶ್ಯಕತೆಯೂ ಸಹ ಇಲ್ಲ. ಅದು ಕೂಡ ಸಂಘ ಸಂಸ್ಥೆಯಂತೆ ಕಾರ್ಯನಿರ್ವಹಿಸಲಿದೆ, ಸಂಘ ಸಂಸ್ಥೆಯಷ್ಟೇ ಅದು ಕೂಡ ಶ್ರೇಷ್ಠವಾಗಿದೆ, ಅದೇನು ಉತ್ತಮ ಎನಿಸಿಕೊಳ್ಳೋದಿಲ್ಲ ಎಂಬುದು ಅವರ ವಾದವಾಗಿರುತ್ತೆ. ಅದರಂತೆಯೇ ಅವರು ಇಲ್ಲಿ ತಿಳಿಸಿದ್ದಾರೆ ಬಹುತ್ವವಾದಿಗಳ ಪ್ರಕಾರ ಈ ನಿಮ್ಗೆ ಅರ್ಥ ಆಗ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ನೀವು ತಪ್ಪದೆ ಕಮೆಂಟ್ ಮಾಡಿ, ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಮಾಡಿಸುವ ಪ್ರಯತ್ನ ಅಥವಾ ಮತ್ತೊಂದು ವಿಡಿಯೋ ನಾನು ನಿಮ್ಗೋಸ್ಕರ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿ ಮುಂದುವರೆದು ಇನ್ನು ನಾವು 20ನೇ ಪ್ರಶ್ನೆ ಅಂದ್ರೆ ಈ ವಿಡಿಯೋಕ್ಕೆ ಸಂಬಂಧಿಸಿದಂತೆ ನಾವು ಕೊನೆಯ ಪ್ರಶ್ನೆ ನೋಡೋದಾದ್ರೆ, ಪರಮಾಧಿಕಾರ ಸರ್ವೋಚ್ಚವಾಗಿಲ್ಲದಿದ್ದ ಕಡೆ ರಾಜ್ಯವೇ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟವರು. ಪರಮಾಧಿಕಾರ ಸರ್ವೋಚ್ಚವಾಗಿಲ್ಲದಿದ್ದ ಕಡೆ ರಾಜ್ಯವೇ ಅಸ್ತಿತ್ವದಲ್ಲಿರೋ ಸಾಧ್ಯವಿಲ್ಲ. ಅಂದ್ರೆ ಪರಮಾಧಿಕಾರ ಎಂಬುದು ಶ್ರೇಷ್ಠವಾಗಿಲ್ಲ ಅಂದ್ರೆ ರಾಜ್ಯ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಎಂದು ಒಂದು ವ್ಯಾಖ್ಯವನ್ನು ನೀಡಿರುವವರು ಅಥವಾ ಅವರದೇ ಆದಂತಹ ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ. ಯಾರು ಅಂತ ನೋಡೋದಾದ್ರೆ ಆಪ್ಷನ್ ಎ ಎಚ್ ಡಿ ಲಾಸ್ಕಿ, ಆಪ್ಷನ್ ಬಿ ಜಾನ್ ಲಾಕ್, ಆಪ್ಷನ್ ಸಿ ಲಾಸ್ವೆಲ್, ಆಪ್ಷನ್ ಡಿ ಜಾನ್ ಆಸ್ಟಿನ್. ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಲಾಸ್ವೆಲ್ ಆಗಿರ್ತಾರೆ. ಇವರು ಪರಮಾಧಿಕಾರ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಎಂಬ 1 ಅಥವಾ 2 ಎರಡಕ್ಕೂ ಸಂಬಂಧಿಸಿದಂತೆ ಇವು ವಸ್ತುನಿಷ್ಠ ಮಾದರಿ ಪ್ರಶ್ನೋತ್ತರಗಳಾಗಿದ್ದು ಎರಡು ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ಪ್ರಶ್ನೆ ಕೇಳಿದರೂ ಸಹ 2 ಅಂಕ 6 ಅಂಕ 8 ಅಂಕ ಈ ರೀತಿಯಾಗಿ ಎಷ್ಟೇ ಅಂಕದ ಪ್ರಶ್ನೆ ಕೇಳಿದರೂ ಸಹ ಅವುಗಳಿಗೆ ಸಂಬಂಧಿಸಿದಂತೆ ಪಾಯಿಂಟ್ಸ್ ರೂಪದಲ್ಲಿ ನಾವು ಉತ್ತರಿಸಲು ತುಂಬ ಅನುಕೂಲವಾಗಿರಲಿದೆ, ಅನುಕೂಲಕಾರಿಯಾಗಿದೆ. ಅದು ತಮಗೂ ಕೂಡ ಇಲ್ಲಿ ಇಷ್ಟೊತ್ತು ನಾವು ತಮಗೆ ಕೇಳಿದ್ದಕ್ಕೆ ಏನಾದರೂ ಅನುಕೂಲ ಆಗಿದ್ರೆ ಅಥವಾ ಏನಾದರೂ ಯೂಸ್ಫುಲ್ ಆಗಿದ್ರೆ ತಮಗೆ ಇಷ್ಟ ಆಗಿದ್ರೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಇದೇ ಈ ವಿಡಿಯೋವನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಯೂನಿವರ್ಸಿಟಿಗಳಿಗೆ ಈ ಸಿಲೆಬಸ್ ಅನ್ವಯಿಸುತ್ತಿದ್ದಾರೆ ಪ್ರತಿಯೊಬ್ಬರು ಕೂಡ, ನಿಮ್ಮ ಯೂನಿವರ್ಸಿಟಿ ಯಾವುದು ಎಂಬುದು ಕಮೆಂಟ್ ಮಾಡಿ. ಇದರಿಂದ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳು ಅಪ್ಲೋಡ್ ಮಾಡ್ತೀನಿ ಇದಕ್ಕೆ ಸಂಬಂಧಿಸಿದಂತೆ ಅಂತ ಹೇಳ್ತಾ, ಪ್ರತಿಯೊಬ್ಬರು ಕೂಡ ನಿಮ್ಮ ಯೂನಿವರ್ಸಿಟಿ ಯಾವುದು ಎಂಬುದು ತಪ್ಪದೆ ಕಮೆಂಟ್ ಮಾಡಿ. ಆದ್ದರಿಂದ ನನಗೂ ಕೂಡ ಕರ್ನಾಟಕದ ರಾಜ್ಯ ವಿಶ್ವವಿದ್ಯಾಲಯ ಮುಕ್ತ ರಾಜ್ಯಕ್ಕೆ ಎಲ್ಲವೂ ಕೂಡ ಒಂದೇ ಸಿಲೆಬಸ್ ಇದೆ ಎಂಬುದು ನಮಗೂ ಕೂಡ ತಿಳಿಯಲು ಸಹಕಾರಿಯಾಗುತ್ತೆ. ಜೊತೆಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡೋದಕ್ಕೆ ಕೂಡ ಅನುಕೂಲವಾಗುತ್ತೆ. ಅದರಿಂದ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಪಾರ್ಟ್ 2 ಇದಕ್ಕೆ ಸಂಬಂಧಿಸಿದಂತೆ ಪಾರ್ಟ್ 2 ನೋಡೋಣ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅವ್ರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಕೂಡ
ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಹಾಗೂ ನಾನಾಗಲೇ ಹೇಳಿದ್ದೀನಿ ಒಂದು ಪ್ರಶ್ನೆಗೆ ಉತ್ತರವನ್ನು ಸಾವರನಿಟಿ ಎಂಬ ಇಂಗ್ಲಿಷ್ ಪದದ ಇಂಗ್ಲಿಷ್ ಪದವನ್ನು ಪರಿಚಯ ಮಾಡಿದವರು ಯಾರು ಎಂಬುದು ತಪ್ಪರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.